ಭಾನುವಾರ ಅಂದಮೇಲೆ ಎಲ್ಲರ ಮನೇಲೂ ನಾನ್ ವೆಜ್ ಇದ್ದೇ ಇರುತ್ತೆ ಸೊ ಅದರಲ್ಲೂ ಚಿಕೆನಲ್ಲಿ ಸುಲಭವಾಗಿ ಮಾಡ್ಬೋದಾದಂತಹ ಒಂದು ಗ್ರೇವಿ ರೆಸಿಪಿ ಇದ್ದರೆ ಭಾನುವಾರ ಕಂಪ್ಲೀಟ್ ಅನಿಸುತ್ತೆ ಸೊ ಅದಕ್ಕೋಸ್ಕರ ನಾನು ಇವತ್ತಿನ ಎಪಿಸೋಡ್ನಲ್ಲಿ ಒಂದು ಚಿಕನ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ ಲೆಗ್ ಪೀಸಸ್ ತೊಗೊಂಡಿದ್ದೀನಿ ನೀವು ನಾರ್ಮಲ್ ಚಿಕನ್ ಪೀಸಸಲ್ಲೂ ಇದನ್ನು ಮಾಡ್ಕೋಬೋದು ನಾನು ಬರೀ ಲೆಗ್ ಪೀಸ್ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಇಲ್ಲಿ ಮ್ಯಾರಿನೇಷನ್ಗೋಸ್ಕರ ಒಂದು ಬೌಲ್ನಲ್ಲಿ ಲೆಗ್ ಪೀಸಸ್ನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ಎರಡು ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒನ್ ಟೇಬಲ್ ಚಮಚದಷ್ಟು ಅಚ್ಕಾರದ ಪುಡಿ ಅರ್ಧ ಟೇಬಲ್ ಚಮಚದಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಇಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಹೋಳಿನಷ್ಟು ನಿಂಬೆ ಹಣ್ಣಿನ ರಸ ಹಾಕ್ಕೋಬೇಕು ಸೊ ನೋಡಿ ಅರ್ಧ ಹೋಳಿನಷ್ಟು ನಿಂಬೆ ಹಣ್ಣಿನ ರಸನ ಡೈರೆಕ್ಟಾಗಿ ಹಿಂಟ್ಕೊತಾ ಇದ್ದೀನಿ ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸು ಇದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ನಾವು ರೆಸ್ಟ್ ಮಾಡಬೇಕು ಮ್ಯಾರಿನೇಟ್ ಮಾಡಬೇಕು ಅದಾದಮೇಲೆ ಅಂದರೆ ಇದು ರೆಸ್ಟ್ ಆಗೋ ಟೈಮ್ನಲ್ಲಿ ನಾವು ಈರುಳ್ಳಿ ಮತ್ತು ಟೊಮ್ಯಾಟೊ ಪ್ಯೂರಿ ಗೋಡಂಬಿ ಪೇಸ್ಟು ಇದನ್ನೆಲ್ಲ ರೆಡಿ ಮಾಡ್ಕೋಬೋದು ಸೊ ನೋಡಿ ಇವಾಗ ಇದನ್ನು ಚೆನ್ನಾಗಿ ಚಿಕನ್ ಪೀಸಸ್ಗೆಲ್ಲ ಅಪ್ಲೈ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ಒಂದು ಲೇಯರ್ ಥರ ಆಗಬೇಕದು ಜಾಸ್ತಿ ಹೊತ್ತು ಏನೂ ನಾವು ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅಂದರೆ ಐದರಿಂದ ಹತ್ತು ನಿಮಿಷದವರೆಗೂ ಇದನ್ನು ನೆನ್ಸಿಟ್ಕೊಂಡ್ರೆ ಸಾಕು ಇವಾಗ ನೋಡಿ ಇದು ನೆನೆಸಿದ್ದಾಗಿದೆ ಅಂದರೆ ಮಿಕ್ಸ್ ಮಾಡಿದ್ದಾಗಿದೆ ಇದನ್ನು ಇವಾಗ ಹತ್ತು ನಿಮಿಷ ರೆಸ್ಟ್ ಮಾಡೋದಕ್ಕೆ ಪಕ್ಕಕ್ಕೆ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಗ್ರೇವಿ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ನಾವು ಆಮೇಲೆ ಇದನ್ನು ಹಾಕೋಬೋದು ಇವಾಗ ಬಾಣಲಿ ಬಿಸಿಗಿಟ್ಕೊಂಡಿದ್ದೀನಿ ಬಾಣ್ಲಿ ಸ್ವಲ್ಪ ಬಿಸಿ ಆದಮೇಲೆ ಎರಡು ಟೇಬಲ್ ಚಮಚದಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಇದಕ್ಕೆ ಮೊದಲಿಗೆ ಎಣ್ಣೆನ ಕಾಯುವಾಗಲೇ ನಾವು ಏನು ಲೆಗ್ ಪೀಸಸ್ನ ನೆನ್ಸಿಟ್ಕೊಂಡಿದೀವಿ ಅದನ್ನು ಡೈರೆಕ್ಟಾಗಿ ಎಣ್ಣೆಗೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಈ ಪ್ರೊಸೀಜರ್ ಮಾಡೋದ್ರಿಂದ ಚಿಕನ್ ಪೀಸಸ್ಸು ಸ್ವಲ್ಪ ಚೆನ್ನಾಗಿ ಕುಕ್ಕಾಗತ್ತೆ ಹಾಗೆಯೇ ಒಳ್ಳೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ನಾರ್ಮಲಾಗಿ ಡೈರೆಕ್ಟಾಗಿ ಗ್ರೇವಿಗೆ ಹಾಕೋದಕ್ಕಿಂತ ಥರ ಎಣ್ಣೆಯಲ್ಲಿ ಮೊದಲಿಗೆ ಫ್ರೈ ಮಾಡಿಕೊಂಡು ಆನಂತರ ಗ್ರೇವಿಗೆ ಹಾಕೋದ್ರಿಂದ ಒಳ್ಳ ಟೇಸ್ಟ್ ಬರುತ್ತೆ ಹಾಗೆ ಕ್ರಿಸ್ಪಿನೆಸ್ ಔಟರ್ ಲೇಯರಲ್ಲಿರುತ್ತೆ ಒಳಗಡೆ ಚೆನ್ನಾಗಿ ಕುಕ್ಕಾಗಿರುತ್ತೆ ಅದರಲ್ಲೂ ನೀವೇನಾದರೂ ಲೆಗ್ ಪೀಸಸ್ ಯೂಸ್ ಮಾಡಿ ಮಾಡ್ತಾಯಿದ್ದೀರಾ ಅಂದರೆ ಅದು ಕುಕ್ ಆಗೋದಕ್ಕೆ ಜಾಸ್ತಿನೇ ಟೈಮ್ ತಗೊಳ್ಳುತ್ತೆ ಸೊ ಅಂಥವ್ರು ಈ ಥರ ಮಾಡ್ಕೋಬೋದು ನಾರ್ಮಲ್ ಪೀಸಸಲ್ಲೂ ಈ ಥರ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಒಂದು ಸೈಡ್ ಸ್ವಲ್ಪ ಬ್ರೌನ್ ಕಲರ್ ಆಗಿದೆ ಅದನ್ನು ಟರ್ನ್ ಮಾಡಿಕೊಂಡು ಎರಡು ಕಡೆ ಆಗಿ ಕುಕ್ ಮಾಡ್ಕೋತಾ ಇದ್ದೀನಿ ಸೊ ಎರಡೂ ಕಡೆ ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕುಕ್ ಮಾಡಿದ ಮೇಲೆ ಇದನ್ನು ಒಂದು ಸಪ್ರೇಟ್ ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ಅದೇ ಬಾಣಲಿನಲ್ಲಿ ನಾನು ಗ್ರೇವಿ ಕೂಡ ಮಾಡ್ತಾ ಇರೋದ್ರಿಂದ ಇದನ್ನು ಸಪ್ರೇಟ್ ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ ಇವಾಗ ನೋಡಿ ಲೆಗ್ ಪೀಸಸ್ ಎಲ್ಲ ಫ್ರೈ ಮಾಡಿಕೊಂಡು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಅದೇ ಎಣ್ಣೆಗೆ ಒಂದು ಕಪ್ನಷ್ಟು ಈರುಳ್ಳಿ ಹಾಕೋತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿರೋಂಥದ್ದು ಈರುಳ್ಳಿ ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಆಗೋವರೆಗು ಚೆನ್ನಾಗಿ ಹುರ್ಕೋಬೇಕು ಈ ಎಣ್ಣೆ ನಾವೇನು ಯೂಸ್ ಮಾಡ್ತಾ ಇದ್ದೀವಿ ಅದರಲ್ಲಿ ಸ್ವಲ್ಪ ಸ್ಪೈಸಸ್ ಇದೆ ಅಂದರೆ ಖಾರದ ಪುಡಿಗಳು ನಾವೇನು ಹಾಕಿದ್ವಿ ಅದು ಅದರಲ್ಲೇ ಸ್ವಲ್ಪ ಉಳ್ಕೊಂಡಿದೆ ನೀವು ಹಾಕೋವಾಗ ನೋಡ್ಕೊಂಡು ಹಾಕೊಳ್ಳಿ ತೀರ ಜಾಸ್ತಿ ಖಾರ ಆಗೋಗುತ್ತೆ ಇವಾಗ ನೋಡ್ಬೋದು ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ನಾನು ಬಾಡಿಸ್ಕೊತಾ ಇದ್ದೀನಿ ನೋಡಿ ಲೈಟಾಗಿ ಎಣ್ಣೆ ಬಿಡ್ತಾ ಇದೆ ಹಾಗೆಯೇ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗ್ತಾ ಬರ್ತಾ ಇದೆ ಸೊ ಇವಾಗ ನಾನು ಇದಕ್ಕೆ ಒಂದು ನಾಲ್ಕು ಟೊಮ್ಯಾಟೋನ ರುಬ್ಕೊಂಡಿದ್ದೆ ಟೊಮ್ಯಾಟೊ ಪ್ಯೂರಿ ಫ್ರೆಶ್ ಆಗಿ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಹಾಕೋತಾ ಇದ್ದೀನಿ ಟೊಮ್ಯಾಟೊ ಪ್ಯೂರಿ ಬೇಡ ಅನ್ನೋರು ನೀವು ಸಣ್ಣಾಗಿ ಟೊಮೆಟೊ ಹೆಚ್ಚಿ ಕೂಡ ಹಾಕೋಬೋದು ಬಟ್ ಪ್ಯೂರಿ ಹಾಕೊಂಡ್ರೆ ಗ್ರೇವಿ ಚೆನ್ನಾಗಾಗತ್ತೆ ಅಂತ ಹೇಳಿ ಸೊ ಇವಾಗ ನೋಡಿ ಪ್ಯೂರಿ ನಾನು ಹುರ್ಕೊಂಡಾದ್ಮೇಲೆ ಕಲರ್ ಚೇಂಜ್ ಆಗಿದೆ ಇದಕ್ಕೆ ಒಂದು ಎರಡು ಟೇಬಲ್ ಚಮಚದಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಮೊಸರು ತೀರಾ ಹುಳಿ ಬೇ ಇರೋದು ಬೇಡ ಆದಷ್ಟು ಫ್ರೆಶ್ ಆಗಿರೋ ಮೊಸರು ಯೂಸ್ ಮಾಡಿದ್ರೆ ಗ್ರೇವಿ ಚೆನ್ನಾಗಾಗುತ್ತೆ ಇವಾಗ ನೋಡಿ ಮೊಸರು ಹಾಕ್ಕೊಂಡು ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ನಾನು ಇವಾಗ ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಗೆಯೇ ಒಂದು ಎರಡು ಅಷ್ಟು ಜೀರಾ ಪೌಡರ್ ಇದಷ್ಟನ್ನು ಯೂಸ್ ಮಾಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮೇಲೆ ಸುಮಾರು ಒಂದು ದೊಡ್ಡ ಗ್ಲಾಸ್ನಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಳ್ಳಿ ಇದು ಚೆನ್ನಾಗಿ ಕುದಿ ಬರಬೇಕು ಆಮೇಲೆ ನಾವು ಇದಕ್ಕೆ ಚಿಕನ್ ಪೀಸಸ್ ಹಾಕ್ಕೊಳ್ಳೋದು ಸೊ ಇವಾಗ ನೀರು ಹಾಕ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಗೋಡಂಬಿನ ಮಿಕ್ಸಿ ಜಾರ್ ಹಾಕಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಆ ಪೇಸ್ಟ್ನ ಕೂಡ ಹಾಕೋತಾ ಇದ್ದೀನಿ ಈ ಪೇಸ್ಟ್ ಏನಿದೆ ಇದು ಗ್ರೇವಿಗೆ ಮೈಲ್ಡ್ನೆಸ್ ಕೊಡುತ್ತೆ ಹಾಗೆಯೇ ಗ್ರೇವಿ ಜಾಸ್ತಿ ಗಟ್ಟಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಅದಕ್ಕೆ ಒಂದು ಏಳೆಂಟು ಅಥವಾ ಎಂಟರಿಂದ ಹತ್ತು ಗೋಡಂಬಿನ ಪೇಸ್ಟ್ ಮಾಡಿ ಡೈರೆಕ್ಟಾಗಿ ಗ್ರೇವಿಗೆ ಹಾಕಬೇಕು ಇದು ಕುದಿ ಬರಬೇಕು ಇದು ಕುದಿ ಬರೋದಕ್ಕಿಂತ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಇವಾಗ ಆಲ್ರೆಡಿ ಮ್ಯಾರಿನೇಟ್ ಮಾಡೋವಾಗ ನಾವು ಉಪ್ಪನ್ನ ಹಾಕಿದ್ದೀವಿ ಸೊ ನೋಡಿಕೊಂಡು ಗ್ರೇವಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪನ್ನ ಹಾಕೊಂಡ್ರೆ ಸಾಕು ಸೂಪ್ ಮೇಲೆ ಮತ್ತಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋದಕ್ಕೆ ಬಿಟ್ಬಿಡಬೇಕು ಮೇಲೆ ನಾನಿಲ್ಲಿ ಏನು ಮ್ಯಾರಿನೇಟ್ ಮಾಡಿದ್ದೆ ಅಂದರೆ ಹುರಿದಿಟ್ಕೊಂಡಿದ್ದೆ ಆ ಪೀಸಸ್ನ ಒಂದೊಂದಾಗಿ ಗ್ರೇವಿ ಕುದಿ ಬರ್ತಾ ಇದ್ದಲ್ಲ ಅದರೊಳಗಡೆ ಹಾಕ್ತಾಯಿದ್ದೀನಿ ಈ ಚಿಕನ್ ಪೀಸಸ್ ಬೇಯೋದಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಯುತ್ತೆ ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ಹಾರ್ಡ್ ಇರುತ್ತೆ ಅಂದರೆ ನಾರ್ಮಲ್ ಚಿಕನ್ ಪೀಸ್ಗಿಂತ ಇದು ಸ್ವಲ್ಪ ಹೆವಿ ಇರೋದ್ರಿಂದ ಸ್ವಲ್ಪ ಬೇಯೋದಕ್ಕೆ ಲೇಟ್ ಆಗುತ್ತೆ ಇವಾಗ ಚಿಕನ್ ಪೀಸಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಹಸಿ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಕೂಡ ಹಾಕೋಬೋದು ಬಟ್ ನಾನು ಸ್ವಲ್ಪ ಚೆನ್ನಾಗಿ ಘಮ ಬರಲಿ ಅಂತ ಹೇಳಿ ಇವಾಗಲೇ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಡಬೇಕು ಎರಡು ಕಡೆ ನೀವು ಆವಾಗವಾಗ ಉಲ್ಟ ಮಾಡ್ತಾ ಇರಬೇಕು ಯಾಕಂತ ಹೇಳಿದರೆ ಒಂದೇ ಸೈಡ್ ಬಂದರೆ ಅಷ್ಟು ಟೇಸ್ಟ್ ಅನಿಸಲ್ಲ ಬೆಂದಿದೆಯಾ ಇಲ್ವಾ ಅಂತ ನೀವು ಅದನ್ನು ಪೀಸಸ್ನ ಒತ್ತಿ ಇಟ್ಕೊಂಡ್ರೆ ಅದು ಹೆಂಗೆ ಬೆಂದಿದೆ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇವಾಗ ನೋಡಿ ಗ್ರೇವಿ ತಿಕ್ನೆಸ್ ಬಂದಿದೆ ರೈಸ್ ಜೊತೆಗಂತೂ ಪರ್ಫೆಕ್ಟಾಗಿರುತ್ತೆ ನೀವು ಟ್ರೈ ಮಾಡಿ ನೋಡ್ಬೋದು ಇವಾಗ ಗ್ರೇವಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಚಿಕನ್ ಪೀಸಸ್ ಬೆಂದಿದ್ಯಾ ಅಂತ ನೋಡೋಣ ನಾನು ಸ್ಪೂನ್ ಏನು ಯೂಸ್ ಮಾಡಿದ್ದೀನಿ ಆ ಸ್ಪೂನಲ್ಲಿ ಆ ಚಿಕನ್ ಪೀಸ್ನ ಒತ್ತಿ ಇಟ್ಕೊಂಡಾಗ ಅದು ಒಳಗಡೆವರೆಗೂ ಹೋಗ್ತದೆ ಸೊ ಇವಾಗ ಇದು ಬೆಂದಿದೆ ಅಂತ ಅರ್ಥ ಸೊ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಸಿಮ್ಮಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡ್ತಾಯಿದ್ದೀನಿ ಯಾಕಂದರೆ ಚಿನ್ ಚೆನ್ನಾಗಿ ಸಾಫ್ಟಾಗಿ ಟೆಂಡರಾಗಿ ಕುಕ್ ಆದ್ರೇ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅಷ್ಟು ರುಚಿ ಅನಿಸಲ್ಲ ಸೊ ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಕುಕ್ ಮಾಡಿದ್ಮೇಲೆ ಬಿಸಿ ಬಿಸಿ ಆದ ಚಿಕನ್ ಗ್ರೇವಿ ರೆಡಿಯಾಗಿದೆ ಸೊ ರೆಸಿಪಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್